ಇಲ್ಲೊಂದು ಸೊಸೈಟಿಯಲ್ಲಿ ರಾತ್ರೋರಾತ್ರಿಯಲ್ಲಿ ದಾಖಲೆಗಳ ಸಮೇತ ಕಳ್ಳತನ ಮಾಡಿರುವಂತಹ ಘಟನೆ ನಡೆದಿದೆ. ಎಲ್ಲಿ ಅಂತೀರಾ? ಈಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಜಿಲ್ಲೆಯ ನರಸಾಪುರದ ತಾಲೂಕಿನ ಎಸ್ಎಫ್ಸಿ ಸೊಸೈಟಿಯಲ್ಲಿ ಬೀಗ ಮುರಿದು ಕಳ್ಳತನ ಮಾಡಿರುವ ಘಟನೆ ನಡೆದಿದೆ. ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘ ಇದು ಈ ಸೊಸೈಟಿಯಲ್ಲಿ ದಾಖಲೆಗಳ ಸಮೇತ ರಾತ್ರೋರಾತ್ರಿಯಲ್ಲಿ ಕಳ್ಳತನ ಮಾಡಿದ್ದಾರೆ. ಕಳೆದ ರಾತ್ರಿ ಸಂಘದ ಕಚೇರಿಗೆ ಬೀಗ ಮುರಿದು ದಾಖಲೆಗಳನ್ನು ಕಳ್ಳತನ ಮಾಡಿರುವ ಕಳ್ಳರು ಇಲ್ಲಿ ಸೊಸೈಟಿಯಲ್ಲಿ ಭಾರಿ ಅವ್ಯವಹಾರ ನಡೆದಿರುವ ಕಾರಣ ಈ ಒಂದು ಆರೋಪ ಕೇಳಿ ಬಂದಿತ್ತು. ಈ ಬೆನ್ನಲ್ಲೆ ಸೊಸೈಟಿಯಲ್ಲಿ ದಾಖಲೆಗಳ ಕಳ್ಳತನವಾಗಿರುವುದು ಅನುಮಾನ ವ್ಯಕ್ತವಾಗಿದೆ. ಸೊಸೈಟಿ ಅಂತ ಅಂದ್ರೆ ಅಲ್ಲಿ ಅವ್ಯವಹಾರ ಕೂಡ ನಡೆದಿದೆ ಅನ್ನೋದು ಕೂಡ ಇಲ್ಲಿ ಆರೋಪ ಕೇಳಿ ಬಂದಿದೆ. ಇದರ ಹಿನ್ನೆಲೆಯಲ್ಲಿ ಇಲ್ಲಿ ದಾಖಲೆಗಳ ಸಮೇತ ಕಳ್ಳತನ ಆಗಿರುವಂತದ್ದು, ದಾಖಲೆಗಳ ಜೊತೆಗೆ ಸಿಸಿಟಿವಿ ಕ್ಯಾಮೆರಾ ಡಿವಿಆರ್ ಕಳ್ಳತನ ಕೂಡ ಮಾಡಿದ್ದಾರೆ. ಕಳ್ಳರು ತಮ್ಮ ಕೈ ಚಳಕನ ಇಲ್ಲಿ ತೋರಿಸಿದ್ದಾರೆ. ದಾಖಲೆಗಳ ಜೊತೆಗೆ ಸಿಸಿಟಿವಿ ಕ್ಯಾಮೆರಾ ಡಿವಿಆರ್ ಕಳ್ಳತನ ಮಾಡಿದ್ದಾರೆ. ಇಲ್ಲಿ ಸ್ಥಳಕ್ಕೆ ವೆಮಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೊಸೈಟಿ ಅಂತ ಅಂದಾಗ ಅಲ್ಲಿ ಅವ್ಯವಹಾರಗಳು ಕೂಡ ನಡೆದಿದ್ದಾವೆ ಅಂತ ಕೂಡ ಇಲ್ಲಿ ಕೇಳಿ ಬಂದಿರುವ ಆರೋಪ ಇದು. ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಅಲ್ಲಿ ದಾಖಲೆಗಳು ಎಲ್ಲಾ ಕಡೆ ಕಾಣಿಸ್ತಾ ಇದೆ. ಅಲ್ಲಿ ದಾಖಲೆಗಳ ಸಮೇತ ಸಿಸಿಟಿವಿಯ ಕ್ಯಾಮೆರಾದ ಡಿವಿಆರ್ ಕೂಡ ಕಳ್ಳತನ ಮಾಡಿದ್ದಾರೆ. ಇನ್ನೇನು ಅವರ ಕಳ್ಳರು ತಮ್ಮ ಕೈ ಚಳಕ ತೋರಿಸಿರುವಂತದ್ದು ಅಲ್ಲಿ ಬಯಲಾಗುತ್ತೆ ಅನ್ನೋದು ಕೂಡ ಅವರ ಒಂದು ಯೋಚನೆ ಇತ್ತು. ಅಂತಹ ಸಂದರ್ಭದಲ್ಲಿ ಕ್ಯಾಮೆರಾದ ಡಿವಿಆರ್ ಸಮೇತ ಇವರು ಅಲ್ಲಿಂದ ಪರಾರಿಯಾಗಿದ್ದಾರೆ ಕಳ್ಳತನವನ್ನ ಮಾಡಿ. ಈಗ ನೋಡಿದಿರಾ ಎಷ್ಟು ದಾಖಲೆಗಳು ಪತ್ರಗಳೆಲ್ಲ ಕಾಣಿಸ್ತಾ ಇದೆ ಅಲ್ಲಿ. ತಮಗೆ ಯಾವ ಬೇಕು ಅನ್ನೋದು ಕೂಡ ಅದನ್ನೆಲ್ಲ ತಗೊಂಡು ಅದರ ಜೊತೆಗೆ ಡಿವಿಆರ್ ಸಿಸಿ ಕ್ಯಾಮೆರಾದ ಡಿವಿಆರ್ ಕೂಡ ಕಳ್ಳತನ ಮಾಡಿದ್ದಾರೆ. ಇದು ಕೋಲಾರ ಜಿಲ್ಲೆಯ ನರಸಾಪುರದ ತಾಲೂಕಿನ ಒಂದು ಎಸ್ಎಫ್ಸಿ ಸೊಸೈಟಿ. ಇದು ಬೀಗ ಮುರಿದು ಕಳ್ಳತನ ಮಾಡಿದ್ದಾರೆ. ಈಗ ಪತ್ರಗಳು ಕಾಣಿಸ್ತಾ ಇದಾವೆ ನಿಮ್ಗೆ, ಎಷ್ಟೆಲ್ಲ ಎಷ್ಟು ಜನರ ದಾಖಲೆ ಪತ್ರಗಳು ಕೂಡ. ಆ ಒಂದು ಸೊಸೈಟಿ ಅಂತ ಅಂದ್ರೆ ಅಲ್ಲಿ ಎಲ್ಲವೂ ಕೂಡ ದಾಖಲೆ ಇರುತ್ತೆ. ಆದ್ರೆ ಅಲ್ಲಿ ಅವ್ಯವಹಾರ ಕೂಡ ನಡೆದಿದೆ ಅಂತ ಈಗಾಗಲೇ ಆರೋಪ ಅಲ್ಲಿ ಕೇಳಿ ಬಂದಿತ್ತು. ಆದ್ರೆ ಅದರ ಹಿನ್ನೆಲೆಯಲ್ಲಿ ಕೂಡ ಇದು ಈ ತರ ರಾತ್ರೋರಾತ್ರಿಯಲ್ಲಿ ದಾಖಲೆಗಳ ಸಮೇತ ಡಿವಿಆರ್ ಕಳ್ಳತನ ಮಾಡಿದ್ದಾರೆ ಅನ್ನೋದು ಕೂಡ ಘಟನೆ ನಡೆದಿದೆ. ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘ ಇದು. ಸಾಕಷ್ಟು ರೈತರ ಒಂದು ದಾಖಲೆ ಪತ್ರಗಳು ಕೂಡ ಈ ಸೊಸೈಟಿಯಲ್ಲಿ ಇರುತ್ತೆ. ಈಗ ಒಂದು ಹಳ್ಳಿ ಅಂತ ಅಂದ್ರೆ ಅಲ್ಲಿ ಸಾಕಷ್ಟು ರೈತರ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಅಲ್ಲಿ ಇಟ್ಟಿರ್ತಾರೆ. ಯಾಕಂದ್ರೆ ಒಂದು ಜನ ಜವಾಬ್ದಾರಿ ಇರುತ್ತೆ ಸೊಸೈಟಿ ಅಂತ ಅಂದಾಗ. ರೈತರ ಒಂದಿಷ್ಟು ದಾಖಲೆ ಪತ್ರಗಳೆಲ್ಲ ಅವರು ತಮ್ಮಲ್ಲಿ ಇಟ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿನೂ ಕೂಡ ಅವ್ಯವಹಾರ ನಡೆದಿತ್ತು ಅನ್ನೋದು ಕೂಡ ಆರೋಪ ಬಂದಿದೆ. ಇದರ ಹಿನ್ನೆಲೆಯಲ್ಲಿ ಕಳ್ಳತನ ರಾತ್ರಿಯಲ್ಲಿ ಕಳ್ಳತನ ಆಗಿದೆ. ದಾಖಲೆಗಳ ಸಮೇತ ಡಿವಿಆರ್ ಕೂಡ ಕಳ್ಳತನ ಮಾಡಿರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ಈಗ ನೋಡ್ತಾ ಇದ್ದೀರಾ ಅಲ್ಲಿ ಆ ಸೊಸೈಟಿಯಲ್ಲಿ ಯಾವ ರೀತಿಯಾಗಿ ಅಲ್ಲಿ ಕಳ್ಳತನ ಆಗಿತ್ತು ಅಂತ.
ಎಸ್, ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಕೋಲಾರ ಪ್ರತಿನಿಧಿ ಲಕ್ಷ್ಮೀಪತಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲಕ್ಷ್ಮೀಪತಿ ಅವರೇ, ಈಗ ಈ ಸೊಸೈಟಿಯಲ್ಲಿ ಈಗ ಅವ್ಯವಹಾರ ಕೂಡ ನಡೆದಿದೆ ಅಂತ ಆರೋಪ ಕೇಳಿ ಬಂದಿತ್ತು. ಆದ್ರೆ ದಾಖಲೆಗಳ ಸಮೇತ ಡಿಬಿಆರ್ ಕಳ್ಳತನ ಮಾಡಿದ್ದಾರೆ, ಇದರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಕಳೆದ ಎರಡು ತಿಂಗಳ ಹಿಂದೆ ಈ ಸೊಸೈಟಿಯಲ್ಲಿ ಬಹುಸ್ಫೋಟಿ ಹಗರಣ ನಡೆದಿತ್ತು ಅಂತ ಆರೋಪ ಕೇಳಿ ಬಂದಿತ್ತು. ಅಧ್ಯಕ್ಷ ಮುನರಾಜ್ ಅಂತ ಅವರ ಮೇಲೆ ಆರೋಪ ಬಂದಿತ್ತು. ಅದು ತನಿಖೆ ಹಂತದಲ್ಲಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಸಹಕಾರ ನಿಬಂಧಕರು ದಾಖಲೆಗಳ ಸಮೇತ ನೀವು ಹಾಜರಾಗಬೇಕು ಅಂತ ನೋಟಿಸ್ ಇಶ್ಯೂ ಮಾಡಿದ್ರು. ಸೋಮವಾರ ಅವರು ಹಾಜರಾಗಬೇಕಾಗಿತ್ತು. ಅದಕ್ಕೆ ಪೂರಕವಾಗಿ ನಿನ್ನೆ ರಾತ್ರಿ ಈ ಕಳ್ಳತನದ ನಾಟಕ ನಡೆದಿದೆ ಅಂತ ಸಾರ್ವಜನಿಕರ ಆರೋಪ. ಈಗ ಅಲ್ಲಿ ಮುನಿರಾಜ್ ಅವರದು ಕೂಡ ಕೈವಾಡ ಇದೆ ಅಂತ 100%. ಈಗ ಅವರನ್ನ ಬಂಧಿಸಿದ್ದಾರಾ? ಇನ್ನು ಇಲ್ಲ, ಅವರು ಹುಡುಕಾಡ್ತಾರೆ. ಆದ್ರೆ ಈಗ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘ ಇದು, ಈಗ ರೈತರ ಕೆಲವೊಂದಿಷ್ಟು ದಾಖಲೆಗಳೆಲ್ಲ ಇಲ್ಲಿ ಇರ್ತವೆ. ಆದ್ರೆ ಮುಂದಿನ ಅವರಿಗೆ ವ್ಯವಸ್ಥೆ ಹೇಗೆ? ಈಗ ದಾಖಲೆಗಳ ಸಮೇತ ಕಳ್ಳತನ ಆಗಿದೆ ಇಲ್ಲಿ. ಕಳ್ಳತನದ ನೆಪ ಒಡ್ಡಿ ಅವರು ಆ ಒಂದು ಕಮಿಟಿಗೆ ಹಾಜರಾಗೋದಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ನಾಟಕ ಆಡಿದ್ದಾರೆ. ದಾಖಲೆಗಳು ಕಳ್ಳತನ ಆಗಿದೆ ಅಂತ ಹೇಳ ಪ್ರಭು ಹೇಳ್ಬೋದಲ್ವಾ? ಅದಕ್ಕೆ ಪೂರಕವಾಗಿ ಸಿಸಿಟಿವಿ ಮತ್ತೆ ಡಿವಿಆರ್ ಏನಾದ್ರೂ ಇದ್ರೆ ಅವರು ಫುಟೇಜ್ ನ ಕಲೆಕ್ಟ್ ಮಾಡ್ತಾ ಇದ್ರು. ಅದಕ್ಕೆ ವ್ಯವಸ್ಥಿತವಾಗಿ ಡಿವಿಆರ್ ಮತ್ತೆ ಫುಟೇಜ್ ಸಿಸಿ ಕ್ಯಾಮರಾ ಎಲ್ಲವನ್ನ ಕಳ್ಳತನ ಮಾಡ್ಕೊಂಡಿದೆ. ಪೊಲೀಸರಿಂದ ಏನಾದ್ರೂ ಹೆಚ್ಚಿನ ಮಾಹಿತಿ ಬಂತ? ಯಾವುದೇ ದಾಖಲೆ ಸಿಗದಂತೆ ಇವರು ಕಳ್ಳತನ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅಲ್ಲ, ಅಲ್ಲಿ ಪೊಲೀಸರಿಂದ ಏನಾದ್ರೂ ಮಾಹಿತಿ ಬಂತ ಅಂತ? ಪೊಲೀಸರು ಶ್ರಾಣದಳವನ್ನ ಬಿಟ್ಟಿದ್ದಾರೆ. ಯಾವುದೇ ರೀತಿಯ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ಅಸ್ಮಿತಾ. ಆದ್ರೆ ಇನ್ನು ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇದೆ. ಓಕೆ ಲಕ್ಷ್ಮೀಪತಿ ಅವರೇ, ಧನ್ಯವಾದಗಳು ತಮ್ಮ ಮಾಹಿತಿಗೆ. ಎಸ್, ಈ ಒಂದು ಶ್ವಾನದಳಗಳ ಮೂಲಕ ಇಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಆದ್ರೂ ರೈತರ ಬೆಳೆಗಾರ ಮತ್ತು ಬೆಳೆಗಾರರು ರೈತರ ಸೇವಾ ಸಹಕಾರ ಸಂಘ ಇದು, ಸಾಕಷ್ಟು ದಾಖಲೆಗಳು ಇರುವಂತಹ ಇದು ಒಂದು ಚಿಕ್ಕ ಸೊಸೈಟಿ, ಆದ್ರೂ ಕೂಡ ಇಲ್ಲಿ ಮುನಿರಾಜು ಏನೋರ್ದು ಕೂಡ ಇಲ್ಲಿ ಕೈವಾಡ ಇದೆ ಅನ್ನೋದು ಕೂಡ ನಮ್ಮ ಪ್ರತಿನಿಧಿ ಈಗಾಗಲೇ ಮಾಹಿತಿಯನ್ನ ಕೊಟ್ರು. ಆದಷ್ಟು ಬೇಗ ಇದರ ಬಗ್ಗೆ ತನಿಖೆ ನಡೆಸ್ತಾರ ಅನ್ನೋದು ಕೂಡ ಕಾದು ನೋಡಬೇಕಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.